ಸರ್. ಇಲ್ಲ ಸರ್, ನಾನು ನಮ್ಮ ಛಾಯಾ ಅಂತ ಅಂದ್ಬಿಟ್ಟು ನಂಗೆ ತುಂಬ ಬೇಕಾದವರು, ನಮಗೆ ತುಂಬ ಆತ್ಮೀಯತೆ ಮತ್ತು ದೂರದ ನೆಂಟರು ಕೂಡ. ಅವರು ಬಲವಂತವಾಗಿ ಬರಲೇಬೇಕು ಅಂದಿದ್ದರಿಂದ ಮಳವಳ್ಳಿ ನಂದು ಇನ್ನೊಂದು ವೈಯಕ್ತಿಕವಾದ ಒಂದು ಕಾರ್ಯಕ್ರಮ ಇತ್ತು ಮನೆಯದು, ಹೀಗೆ ಬಂದು ಹೀಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ಅಷ್ಟೇ. ಸರ್, ಈಗ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ನೀವು ಡಿಸೆಂಬರ್ 6ಕ್ಕೆ ನನ್ನ ನಿರ್ಧಾರ ತಿಳಿಸ್ತೀನಿ ಮುಂದಿನ ಡಿಸೆಂಬರ್ 6ಕ್ಕೆ ತಿಳಿಸ್ತೀನಿ ಅನ್ನಲಿಲ್ಲ. ಏನಾರು ಆಗಿದೆ ಸಾಧಕ ಬಾಧಕಗಳನ್ನ ಎಲ್ಲ ಒಂದು ಕಡೆ ಮನದಟ್ಟು ಮಾಡ್ತೀನಿ ಅಂತ ಹೇಳಿದ್ದು ನಿಜ. ಡಿಸೆಂಬರ್ ಆಗಿದೆ, ಕೆಲವಾರು ವಿಚಾರಗಳನ್ನು ಯಾವಾಗ 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 ಮಾತಾಡಬೇಕು ಅನ್ನೋದನ್ನು ಇದು ಕಾರ್ತಿಕ ಹೋಗಿ ಇನ್ನೇನು ಧನುರ್ಮಾಸ ಬರ್ತಾಯಿದೆ, ಕೆಲವು ಶುರು ಆಯ್ತದೆ. ಒಂದು ಒಳ್ಳೆತನಕ್ಕೆ ಕೆಲಸಗಾರನಿಗೆ ದುಡಿಮೆ ಮಾಡೋನಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ್ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ, ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ, ಅಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಬಂದು ನಿಮ್ಗೆ ಹೇಳ್ತೀನಿ. ಅಂದರೆ ಈಗ ಪಕ್ಷದ ಒಬ್ಬ ಹಿರಿಯ ನಾಯಕರು ನೀವು, 2 ಕ್ಷೇತ್ರದಲ್ಲಿ ನಿಂತರೂ ಕೂಡ ನೀವು ಸೋತ್ರಿ. ಒಂದು ನಿಮಿಷಪ್ಪ, ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡೋಕ್ಕೆ ತಯಾರಾಗಿಲ್ಲ ನಾನು. ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ, ಸುಮ್ಮನೆ ನಮ್ಮ ಹತ್ರ ಹೇಳಿಸ್ತೀರಿ, ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಏನೇನು ಆಗಬೇಕು ಆಗಬಾರ್ದಾಗಿತ್ತು ಎಲ್ಲವೂ ಆಗಿದೆ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀನಿ.